ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಸೀತಮ್ಮ, ನೀವು ಇಷ್ಟು ದಿನ ಮಾಡಿಟ್ಟಿರೋ ಒಡವೆ ಎಲ್ಲ ಹೋಯ್ತಲ್ಲ, ಅದೆಲ್ಲ ಹೋದ್ಮೇಲೆ ಇದನ್ನಿಟ್ಕೊಂಡು ಏನು ಮಾಡ್ತೀರಾ ಸೀತಮ್ಮ? ಕೊಟ್ಬಿಡಿ, ನಾನು ಹೆಂಡತಿ ಕೊರಳಿಗೆ ಹಾಕ್ಬಿಡ್ತೀನಿ. ನೀವು ಮೂರ್ ಜನ ಸ್ವಲ್ಪ ನಿಲ್ಸಿ, ಯಾವಾಗ್ಲೂ ತಮಾಷೆ ಮಾಡ್ತಿರ್ತಿರಲ್ಲ, ನಿಜವಾಗ್ಲೂ ಅಮ್ಮ ಒಡವೆನ ಕಳ್ಕೊಂಡಿದಾರೆ ಅಂತ ಅನಿಸ್ತಿದೆ. ಅಮ್ಮ, ನಿಮ್ ರೂಮಿಗೆ ಯಾರಾದ್ರೂ ಬಂದಿದ್ರಾ? ಯಾರು ಬಂದಿದ್ರು ಅಂತ ನನಗೆ ಗೊತ್ತಿಲ್ಲ. ನಾನು ಮುಂದಿನ ಮನೆ ಮಾನಸ ಜೊತೆ ಮಾತಾಡಕಂತ ಹೋಗಿದ್ದೆ, ಅಲ್ಲಿಂದ ಬಂದು ಈ ಸರಾನ ಬೀರಲ್ಲಿ ಇಡ್ಬೇಕು ಅಂತ ಬೀರು ಓಪನ್ ಮಾಡಿದ್ರೆ ಅಲ್ಲಿ ಒಡವೆನೇ ಇರ್ಲಿಲ್ಲ, ಖಾಲಿ ಬಾಕ್ಸ್ ಇತ್ತು. ಇದನ್ನು ಅಲ್ಲಿಟ್ಟಿದ್ರೆ ಇದನ್ನು ಎತ್ಕೊಂಡು ಹೋಗಿರೋರು. ಅಮ್ಮ, ಈ ಮನೇಲಿರೋರೆಲ್ಲ ನಾವೇ, ಅಂದ್ಮೇಲೆ ಯಾರಮ್ಮ ಒಡವೆ ಕದಿಗೆ ಬರ್ತಾರೆ? ನೀನೆ ಎಲ್ಲೋ ಇಟ್ಟಿ ಮರ್ತೋಗಿದ್ಯಾ ಅನ್ಸುತ್ತೆ, ನೆನಪ್ ಮಾಡ್ಕೋ. ಅಯ್ಯೋ ಮಗನೇ, ನಿಮ್ಮ ಅಮ್ಮನ್ಗೆ ಇನ್ನೂ ಅಷ್ಟು ಅರಳು ಮರಳು ಆಗಿಲ್ಲ ಕಣು. ಒಡವೆ ಅಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಕಣು. ನಾನು ರಾತ್ರಿ ಮಲಗ್ಬೇಕಾದ್ರೆ ಒಂದ್ಸರಿ ಒಡವೆ ನೋಡ್ಲಿಲ್ಲ ಅಂದ್ರೆ ನನ್ನ ನಿದ್ದೆನೆ ಬರಲ್ಲ ಕಣು. ಅಯ್ಯೋ, ಹಾಗಾದ್ರೆ ಈಗ ನಮ್ ಸೀತಮ್ಮ ಅವ್ರಿಗೆ ಚಿನ್ನದಂತ ಕನಸು ಬೀಳಲ್ಲ, ಬರೀ ತಗಡಿನಂತ ಕನಸು ಬೀಳುತ್ತೆ. ಅಯ್ಯೋ ಸಾಕು, ತಮಾಷೆ ಸಾಕು, ನನ್ಗೇನು ಈ ಅನ್ನಪೂರ್ಣ ಮೇಲೆ ಅನುಮಾನ, ಇವಳೆ ನನ್ನ ಒಡವೆ ಕದ್ದಿರ್ಬೇಕು ಅಂತ ಅನ್ಸುತ್ತೆ. ನಾನು ನೋಡಿ, ನೀವು ಸುಮ್ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ಬೇಡಿ. ಏನ್ ನಿಮ್ಮ ಹತ್ರ ಬಾರಿ ಒಡವೆ ಇತ್ತಾ? ನಾನ್ ಕಾಣ್ತಾ ಇರೋಂತದ್ದು ಆ ಕಡೆ. ಹೌದೌದು, ಅದಕ್ಕೆ ಅವತ್ ಬಂದ್ಬಿಟ್ಟು ಈ ಒಡವೆ ಎಲ್ಲ ನನಗೆ ಕೊಡಿ ಅಂತ ಹೇಳಿಲ್ವಾ? ಅವತ್ತ ಆ ಒಡವೆ ಕೊಟ್ಟಿಲ್ಲ ಅಂತ ಈಗ ಕತ್ಕೊಂಡು ಹೋಗಿದ್ದೇನೆ. ಸೀತಮ್ಮನವ್ರೆ, ಇದು ತುಂಬಾನೇ ಓವರ್ ಆಯ್ತು.